ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ, ನಾನು ಶ್ರುತಿ ಪಾಟೀಲ್. ಪ್ರಥಮ್ ವಿರುದ್ಧ ಪಕ್ಷಪಾತ ಮಾಡಿದ್ರು ಅಂತ ಸುದೀಪ್ ಮೇಲೆ ಉರುತ್ಬಿದ್ರು ವೀಕ್ಷಕರು. ಇಷ್ಟು ದಿನ ಸ್ಕ್ರಿಪ್ಟೆಡ್ ಶೋ, ದುಬಾಕ್ ಶೋ ಎಂಬ ಕಾರಣಕ್ಕೆ ಬಿಗ್ ಬಾಸ್ ಡೌನ್ ಡೌನ್ ಅಂತಿದ್ದ ವೀಕ್ಷಕರು ಈಗ ನೇರವಾಗಿ ಸುದೀಪ್ ಮೇಲೆ ಮುನ್ಸ್ಕೊಂಡಿದ್ದಾರೆ. ಸುದೀಪ್ ವಿರುದ್ಧ ವೀಕ್ಷಕರು ಉರಿ ಬೀಳ್ತಿದ್ದಾರೆ. ಅದಕ್ಕೆ ಕಾರಣ ಮಿಸ್ಟರ್ ಪ್ರಥಮ್. ಮೊನ್ನೆ ಶನಿವಾರ ಪ್ರಸಾರವಾದ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಪ್ರಥಮ್ ಸಂಜನಾ ಭುವನ್ ತ್ರಿಕೋಣ ಪ್ರೇಮಕಥೆಯ ವಿವಾದವನ್ನ ಇತ್ಯರ್ಥ ಮಾಡದೆ ಪ್ರಥಮ್ ಇಮೇಜ್ ಡ್ಯಾಮೇಜ್ ಮಾಡಿದ್ದಾರೆಂಬ ಕಾರಣಕ್ಕೆ ಸುದೀಪ್ ಬಗ್ಗೆ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅದು ಬೇರೆಲ್ಲೂ ಅಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಫೇಸ್ಬುಕ್ ಪೇಜ್ ನಲ್ಲಿಯೇ. ನಿಜಕ್ಕೂ ಸುದೀಪ್ ಪಕ್ಷಪಾತ ಮಾಡಿದ್ರ? ನಿನ್ನೆಯ ವಾರದ ಕತೆ ಕಿಚ್ಚನ ಜೊತೆ ತೃಪ್ತಿ ಕೊಡ್ಲಿಲ್ವಾ? ಪ್ರಥಮ್ಗೆ ನ್ಯಾಯ ಸಿಗ್ಲಿಲ್ವಾ? ಸುದೀಪ್ ಅವರು ಕ್ಲಾರಿಫೈ ಮಾಡ್ಲಿಲ್ವಾ? ವೈಯಕ್ತಿಕವಾಗಿ ಗೌರವ ಕೊಡುವವರು ಒಳಗೆ ಇದ್ದಾರೆ ಅಂದ್ರೆ ಅಂತವ್ರು ಯಾಕೆ ಒಳಗಡೆ ಬರಬೇಕು? ಎಲ್ಲರನ್ನ ಸಮಾನವಾಗಿ ನೋಡ್ಬೇಕು ಸುದೀಪ್ ಸರ್, ಪಕ್ಷಪಾತ ಮಾಡಬಾರ್ದು ಅಂತ ವೀಕ್ಷಕರು ಬೇಸರದಿಂದ ಕಮೆಂಟ್ ಮಾಡಿದ್ದಾರೆ. ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅಂತ ಪ್ರಥಮ್ ಹೇಳಿದ್ದಕ್ಕೆ ಒಂದು ಹುಡುಗಿಯ ಯೂಸ್ ಮಾಡಿಕೊಂಡಿದ್ದು ಹೆಸರು ಡ್ಯಾಮೇಜ್ ಮಾಡಿದ್ದು ತಪ್ಪು ಅಂತ ಹೇಳಿದ್ರಿ. ಹಾಗಿದ್ರೆ ಬಾತ್ರೂಮ್ ವಿಷಯವನ್ನ ಒಂದು ಎಪಿಸೋಡ್ ಪೂರ್ತಿ 17 ನಿಮಿಷ ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದದ್ದು ಅವಳ ಹೆಸರು ಡ್ಯಾಮೇಜ್ ಆಗ್ಲಿಲ್ವಾ ಸುದೀಪ್ ಸರ್ ಅಂತ ಸುದೀಪ್ಗೆ ವೀಕ್ಷಕರೊಬ್ರು ಪ್ರಶ್ನೆ ಕೇಳಿದ್ರು. ಅಷ್ಟಕ್ಕೂ ಸುದೀಪ್ ಸರ್ ಯಾಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅಂದ್ರೆ ಪ್ರಥಮ್ಗೆ ಕ್ಲಾರಿಟಿ ಸಿಗದೆ ಇರೋದಕ್ಕೆ ಒಂದು ಕಾರಣನೂ ಇದೆ, ಅದನ್ನ ವೀಕ್ಷಕರೇ ಊಹಿಸ್ಕೊಂಡಿದ್ದಾರೆ. ಅದೇನು ಅಂತೀರಾ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪ್ರಥಮ್ನ ಎಲಿಮಿನೇಟ್ ಮಾಡ್ಬಿಡಿ. ಯಾಕೆ ಅವ್ರ ಬಗ್ಗೆ ಬ್ಯಾಡ್ ಇಮೇಜ್ ಕ್ರಿಯೇಟ್ ಮಾಡ್ತೀರಾ? ಇಡೀ ಬಿಗ್ ಬಾಸ್ ಮನೆ ಪ್ರಥಮ್ನ ಟಾರ್ಗೆಟ್ ಮಾಡ್ತಾ ಇದೆ. ಎಷ್ಟೋ ಕೆಟ್ಟ ಪದಗಳ ಬಳಕೆಯನ್ನ ಮೋಹನ್ ಕೂಡ ಮಾಡಿದ್ದಾರೆ, ಆದ್ರೆ ನೀವು ಕೇಳಲಿಲ್ಲ. ಅದೇ ಪ್ರಥಮ್ ಏನಾದ್ರೂ ಹೇಳಿದ್ರೆ ಬೈಯೋಕೆ ಕಾಯ್ತಿರ್ತೀರ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇಮ್ ಆನ್ ಯು ಸುದೀಪ್ ಸರ್ ಅಂತ ವೀಕ್ಷಕರು ರೊಚ್ಚಿಗೆದ್ದಿದ್ದಾರೆ. ಸೊ ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಮತ್ತಷ್ಟು ಇಂಟ್ರೆಸ್ಟಿಂಗ್ ಗಾಸಿಪ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮ್ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.